ಫೇಸ್ಬುಕ್ ನಂತಹ ಸಾಮಾಜಿಕ ಜಾಲತಾಣಗಳನ್ನು ಅತಿಯಾಗಿ ಬಳಸುವುದನ್ನು ನಿಲ್ಲಿಸಿ. ಫೇಸ್ಬುಕ್ಗಳಂತಹ ಸಾಮಾಜಿಕ ಜಾಲತಾಣಗಳಿಗೆ ಅತಿಯಾಗಿ ಅಂಟಿಕೊಳ್ಳುವುದನ್ನು ನಿಲ್ಲಿಸಿ. ಒಂಟಿಯಾಗಿರುವ ವ್ಯಕ್ತಿಗಳು ಮಾತ್ರ ಆನ್ಲೈನ್ನಲ್ಲಿರುತ್ತಾರೆ. ಆದ ಕಾರಣ ನೀವು ಸಹ ಒಂಟಿಗಳ ಲೋಕದಲ್ಲಿ ಬಿದ್ದು ಮತ್ತಷ್ಟು ಒಂಟಿಯಾಗಬೇಡಿ. ಫೇಸ್ಬುಕ್ ಗೆಳೆಯರಿಗಿಂತ ಲೈಫ್ಬುಕ್ ಗೆಳೆಯರು ತುಂಬ ಮುಖ್ಯವಾಗ್ತಾರೆ. ಆದ ಕಾರಣ ಫೇಸ್ಬುಕ್ ಗೆಳೆಯರಿಗಿಂತ ನಿಮ್ಮ ಲೈಫ್ ಬುಕ್ ಗೆಳೆಯರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಿ, ಹೆಚ್ಚಿನ ಗೌರವವನ್ನು ಕೊಡಿ. ನಿಮ್ಮ ಲೈಫ್ ಬುಕ್ ಗೆಳೆಯರಿಗೆ ಹೆಚ್ಚಿನ ಟೈಮನ್ನು ಕೊಡಿ. ಫೇಸ್ಬುಕ್ನಲ್ಲಿ ಸಾವಿರಾರು ಗೊಳ್ಳು ಗೆಳೆಯರನ್ನು ಸಂಪಾದಿಸುವುದಕ್ಕಿಂತ ಲೈಫ್ ಬುಕ್ನಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಒಳ್ಳೆಯ ಗೆಳೆಯರನ್ನು ಸಂಪಾದಿಸಿ, ಒಳ್ಳೆಯ ಗೆಳೆಯರನ್ನು ಸಂಪಾದಿಸಿ ಒಳ್ಳೆಯ ಗೆಳೆತನಗಳನ್ನು ಮಾಡಿ. ಫೇಸ್ಬುಕ್ನಲ್ಲಿ ನಿಮಗೆ ಎಷ್ಟು ಜಾಸ್ತಿ ಜನ ಫ್ರೆಂಡ್ಸ್ ಇರ್ತಾರೋ, ಲೈಫ್ ಬುಕ್ನಲ್ಲಿ ನಿಮಗೆ ಅಷ್ಟು ಕಮ್ಮಿ ಜನ ಫ್ರೆಂಡ್ಸ್ ಇರ್ತಾರೆ. ಉದಾಹರಣೆಗಾಗಿ ಫೇಸ್ಬುಕ್ನಲ್ಲಿ ನನಗೆ ಸಾವಿರಾರು ಫ್ರೆಂಡ್ಸ್ ಇದ್ದಾರೆ, 26,000ಕ್ಕಿಂತಲೂ ಅಧಿಕ ಫಾಲೋವರ್ಸ್ಗಳಿದ್ದಾರೆ. ಆನ್ಲೈನ್ನಲ್ಲಿ ಒಟ್ಟಾರೆಯಾಗಿ ನನಗೆ ಲಕ್ಷಾಂತರ ಓದುಗರಿದ್ದಾರೆ. ಆದರೆ ರಿಯಲ್ ಲೈಫಲ್ಲಿ ಒಬ್ಬಳೇ ಒಬ್ಬಳು ರಿಯಲ್ ಗೆಳತಿ ಇದ್ದಾಳೆ, ಒಬ್ಬಳೇ ಒಬ್ಬಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ. ನಂಬರ್ ಆಫ್ ಫೇಸ್ಬುಕ್ ಫ್ರೆಂಡ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯುವರ್ ಲೈಫ್ ಬುಕ್ ಫ್ರೆಂಡ್ಸ್. ಆದ ಕಾರಣ ಆನ್ಲೈನ್ನಲ್ಲಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡುವುದನ್ನು ನಿಲ್ಲಿಸಿ. ಫೇಸ್ಬುಕ್ ಗೆಳೆಯರಿಗಿಂತ ಲೈಫ್ ಬುಕ್ ಗೆಳೆಯರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಿ.